ಚಿನ್ನರ ಆಕರ್ಷಕ ತರಕಾರಿ ಮಾರುಕಟ್ಟೆ ವ್ಯಾಪಾರಿಗಳಾಗಿ ಗಮನ ಸೆಳೆದ ಬಿಜಿಎಸ್ ವಿದ್ಯಾರ್ಥಿಗಳು. ಧಾರವಾಡದ ಬಾಲಗಂಗಾಧರನಾಥ ಸ್ವಾಮೀಜಿ ಶಾಲೆಯಲ್ಲಿ ವಿಶಿಷ್ಟ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯ ಪುಟ್ಟ ಪುಟ್ಟ ವಿದ್ಯಾರ್ಥಿಗಳನ್ನು ವ್ಯಾಪಾರಿಗಳ ರೂಪದಲ್ಲಿ ತಯಾರಿಗೊಳಿಸಿ ತರಕಾರಿ, ದಿನಸಿ ಹಾಗೂ ಇತರೆ ಪದಾರ್ಥಗಳನ್ನು ಮಾರಾಟ ಮಾಡಿಸಲಾಯಿತು. ಶಾಲಾ ಮಕ್ಕಳಿಗೆ ವ್ಯವಹಾರ ಜ್ಞಾನ, ವ್ಯಾಪಾರದ ಚಟುವಟಿಕೆಗಳ ಬಗ್ಗೆ ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ಬಿಜಿಎಸ್ ಶಾಲೆಯಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ತರಕಾರಿ ಮಾರುಕಟ್ಟೆಯಲ್ಲಿರುವಂತೆ ಸಾಲಾಗಿ ಕುಳಿತು ವಿದ್ಯಾರ್ಥಿಗಳು ವಿವಿಧ ತರಹದ ತರಕಾರಿಗಳನ್ನು ವ್ಯಾಪಾರ ಮಾಡುತ್ತಿದ್ದುದು ಎಲ್ಲರ ಗಮನ ಸೆಳೆಯಿತು. ಧಾರವಾಡದ ಜನತೆ ಈ ವಿಶಿಷ್ಟ ದೃಶ್ಯಗಳನ್ನು ಕಣ್ತುಂಬಿಕೊಂಡರಲ್ಲದೆ ತಾವು ಕೂಡ ತರಕಾರಿಗಳನ್ನು ಕೊಂಡುಕೊಂಡು ವಿದ್ಯಾರ್ಥಿಗಳ ಕಾರ್ಯಚಟುವಟಿಕೆಗೆ ಪ್ರೋತ್ಸಾಹ ನೀಡಿದರು. ಶಾಲೆಯ ಕಾರ್ಯದರ್ಶಿಗಳಾದ ಡಾ ರಾಮಚಂದ್ರೇಗೌಡರು ಮಾತನಾಡಿ, ಇಂತಹ ಕಾರ್ಯಕ್ರಮಗಳಿಂದ ಮಕ್ಕಳಲ್ಲಿ ಮಾರುಕಟ್ಟೆ ಹಾಗೂ ವ್ಯಾಪಾರದ ಅರಿವು ಮೂಡುತ್ತದೆ ಎಂದು ಹೇಳಿದರು. ಪ್ರಥಮತಃ ಜಗದ್ಗುರು ಮಹಾಸನ್ನಿಧಿಯವರನ್ನ ಬಹಳ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡ್ತಾ, ಬಿಜಿಎಸ್ ಶಿಕ್ಷಣ ಸಂಸ್ಥೆ ಧಾರವಾಡ, ಇಲ್ಲಿ ಪ್ರತಿ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತಿ ವರ್ಷ ನಾವು ಜನವರಿ ಫೆಬ್ರವರಿನಲ್ಲಿ ಮಕ್ಕಳ ಸಂತೆ ಹಾಗೆ ಆಹಾರ ಮೇಳ ಇದರ ಜೊತೆಗೆ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಬಹುಶಃ ಪ್ರತಿ ವರ್ಷ ನಡೆಸ್ಕೊಂಬಂದಿದ್ವಿ. ಅದೇ ಪ್ರಕಾರ ಈ ವರ್ಷವೂ ಕೂಡ ಧಾರವಾಡ ಶಿಕ್ಷಣ ಸಂಸ್ಥೆಯಲ್ಲಿ ಆಯೋಜನೆ ಮಾಡಿದ್ವಿ. ಇದಕ್ಕೆ ಸಿಕ್ಕಂಥ ಒಂದು ಸ್ಪಂದನ ಭಾಳ ವಿಶೇಷವಾದ್ದು. ಎಲ್ಲ ಪೋಷಕರು ತುಂಬ ವಿಶೇಷವಾಗಿ ಎಲ್ಲ ಮಕ್ಕಳುಗಳನ್ನು ತಯಾರು ಮಾಡಿ ಅವರಿಗೆ ವೇಷಭೂಷಣಗಳನ್ನು ಹಾಕ್ಕೊಂಡು ಅವರೇ ತಯಾರು ಮಾಡಿರುವಂಥ ವಸ್ತುಗಳನ್ನು ತಂದು ಅಂಗಡಿ ಇಡೋದ್ರ ಮುಖಾಂತರ ಅಂಗಡಿನಲ್ಲಿ ಹೇಗೆ ವ್ಯಾಪಾರ ಮಾಡಬೇಕು ಅನ್ನುವಂಥ ಒಂದು ಅನುಭವಗಳನ್ನು ಕೊಡೋದ್ರ ಮುಖಾಂತರ ಮಕ್ಕಳ ಮಾನಸಿಕವಾದಂಥ ಬುದ್ಧಿಯನ್ನು ವಿಕಸನಗೊಳಿಸುವಂಥ ಕೆಲಸನ ಈ ಧಾರವಾಡ ಶಿಕ್ಷಣ ಸಂಸ್ಥೆ ಬಿಜಿಎಸ್ ಶಿಕ್ಷಣ ಸಂಸ್ಥೆ ಮಾಡ್ತಾ ಇದೆ. ಅದಕ್ಕೆ ಎಲ್ಲ ಪೋಷಕ ಬಂಧುಗಳಿಗೆ ಆಮೇಲೆ ಮಾಧ್ಯಮ ಸನ್ಮಿತ್ರರಿಗೆ ಇದರ ಜೊತೆಗೆ ಧಾರವಾಡದ ಅನೇಕ ಮಂದಿಗಳಿಗೆ, ಯಾಕೆಂತಂದರೆ ಇದರ ವ್ಯಾಪಾರವನ್ನು ಮಾಡ್ತಿರ್ತಕ್ಕಂಥವರು ಧಾರವಾಡದ ಜನತೆ ಅವರೆಲ್ಲರೂ ಕೂಡ ಮನೆ ಮಂದಿ ಬಂದು ವ್ಯಾಪಾರ ಮಾಡಿ ಸಾಮಾನುಗಳನ್ನು ಕೊಳ್ಳೋದ್ರ ಮುಖಾಂತರ ತರಕಾರಿ ಆಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು, ಕಾಯಿ ವಸ್ತುಗಳಾಗ್ಬೋದು, ಅಕ್ಕಿ ರಾಗಿ ಬೇಳೆ ಜೋಳ ಕಾಳುಗಳಾಗಿರ್ಬೋದು, ತಯಾರು ಮಾಡಿದಂಥ ಸಿದ್ಧ ಉಡುಪುಗಳು ಬಟ್ಟೆ ಬರೆಗಳಾಗಿರ್ಬೋದು, ಇದ್ರ ಜೊತೆಗೆ ಆಹಾರಗಳು ನೋಡಿದಾಗ ನನಗೆ ಭಾಳ ಖುಷಿಯಾಯಿತು. ಬಾತ್ಗಳು ವೆಜಿಟೇಬಲ್ ಬಾತ್ಗಳನ್ನು ತಂದು ಇಲ್ಲಿ ಮಾರಾಟ ಆಗ್ತದೆ ಅಂತಂದರೆ ಪಾನಿಪುರಿಗಳು ಮಾರಾಟ ಆಗ್ತದೆ ಅಂತ ಹೇಳಿದ್ರೆ ಬಹುಶಃ ಅದು ಎಷ್ಟು ಕ್ವಾಲಿಟಿಯಿಂದ ಇರುವಂಥದ್ದು. ಮನೆಯಲ್ಲಿ ಹೆಣ್ಮಕ್ಕಳೇ ತಯಾರು ಮಾಡಿ ಮಕ್ಕಳುಗಳ ಜೊತೆ ಕರ್ಕೊಂಬಂದು ಅದನ್ನು ಕೂರಿಸಿ ಅಂಗಡಿ ಇಟ್ಟು ಅಲ್ಲಿ ಹೇಗೆ ವ್ಯಾಪಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಒಂದು ತಿಳುವಳಿಕೆಯನ್ನು ನೀಡಿದ್ರ ಮುಖಾಂತರ ಮಕ್ಕಳೇ ಖುದ್ದಾಗಿ ವ್ಯಾಪಾರ ಮಾಡ್ತಿದ್ರೆ ಅದು ನನಗೆ ತುಂಬ ಖುಷಿಯಾಯಿತು. ಎಲ್ಲ ಅಂಗಡಿಗಳಿಗೆ, ಎಲ್ಲ ತರಕಾರಿಗಳಿಗೆ, ಎಲ್ಲ ಪ್ರದೇಶಗಳಿಗೆ ನಾನು ಭೇಟಿ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಮಗುನೂ ಕೂಡ ಮಾತಾಡಿಸ್ತಾ ಇದ್ದೀನಿ. ಆ ಮಕ್ಕಳಲ್ಲಿ ನಾವು ಇಲ್ಲಿ ಓದುವಂಥ ಮಕ್ಕಳು ಅನ್ನೋ ಫೀಲಿಂಗೇ ಇಲ್ಲ. ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ, ನಾನೇ ಒಂದು ಪ್ರಶ್ನೆ ಮಾಡಿದೆ, ಮಗು ಇದೆಲ್ಲವನ್ನೂ ಸೇರಿ 10 ರೂಪಾಯಿ ಕೊಡು ಅಂತ ಇಲ್ಲ ಸಾಧ್ಯವರ ತಗೊಳ್ಳಿ ಇಲ್ಲಾಂದ್ರೆ ನಡಿರಿ ಆಚೆಗೆ ಅಂತ ಹೇಳ್ತು ಆ ಮಗು. ಅಂದರೆ ಬಹುಶಃ ಇಲ್ಲಿ ನಾನು ಸೆಕ್ರೆಟ್ರಿ, ಹಾಗಾಗಿ ಅವ್ರಿಗೆ ಉಚಿತವಾಗಿ ಕೊಡಬೇಕು, ರೇಟ್ ಕಮ್ಮಿ ಕೊಡಬೇಕು ಅನ್ನೋಂಥ ಕಲ್ಪನೆ ಆ ಮಕ್ಕಳಲ್ಲ. ತುಂಬ ಖುಷಿ ಆಯಿತು. ಅಂದರೆ ಅದು ವ್ಯವಹಾರ ಜ್ಞಾನ, ವ್ಯಾಪಾರೀಕರಣದ ದೃಷ್ಟಿ. ಆ ಕೆಲಸವನ್ನು ಬಹುಶಃ ವಿಜಿಎಸ್ ಶಿಕ್ಷಣ ಸಂಸ್ಥೆ ಮಾಡಿದೆ. ಅದಕ್ಕೆ ನಾವು ಯಾವಾಗಲೂ ಕೂಡ ಈ ಧಾರವಾಡದ ಮಂದಿಗೆ ನಾನು ಆಭಾರಿಯಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಮಕ್ಕಳುಗಳ ಕಾರ್ಯಕ್ರಮಗಳು ಹೀಗೆ ವಿನೂತನವಾಗಿ ಕಳೆದ 2 ತಿಂಗಳಿಂದ ನಿಮ್ಗೆ ಗೊತ್ತಿದೆ ಚಿಣ್ಣರ ಜಾಣರ ಜಗಲಿ ಅಂತ ಮಾಡಿದೆ. ಅದಕ್ಕೆ ವಿಶೇಷವಾದಂಥ ಅಭೂತಪೂರ್ಣವಾದಂಥ ರಾಜ್ಯ ಮಟ್ಟದಲ್ಲಿ ಒಂದು ಹೆಸರು ಬಂತು. ಯಾಕೆಂದರೆ ಅದು ಟಿವಿ ಸ್ಟೇಷನ್ಗಳಿಗೆ ಅಷ್ಟೇ ಸೀಮಿತ ಆಗಿತ್ತು. ಆದರೆ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಮಕ್ಕಳುಗಳಿಗೆ ಒಂದು ವಿಚಾರನ ಕೊಟ್ಟು ಅದನ್ನು ತುಂಬ ಚೆನ್ನಾಗಿ ಚರ್ಚೆ ಮಾಡಿ ಆ ವಿಚಾರದ ಬಗ್ಗೆ ಭಾಳಷ್ಟು ಅಧ್ಯಯನ ಮಾಡಿ ಬಹಳ ಗಾಂಭೀರ್ಯವಾದಂಥ ವಿಚಾರಗಳನ್ನು ಚರ್ಚೆ ಮಾಡಿದ್ರ ಮುಖಾಂತರ ಬಹುಶಃ ಆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದರು. ಅಂತಹ ಕಾರ್ಯಕ್ರಮಗಳು ಯಾವಾಗಲೂ ಕೂಡ ಈ ಬಿಜಿಎಸ್ ಧಾರವಾಡ ಶಿಕ್ಷಣ ಸಂಸ್ಥೆಯಲ್ಲಿ ಆಗ್ತಾ ಇದೆ. ಇದಕ್ಕೆ ಗುರುಗಳ ಕೃಪೆ ಮಾತ್ರ ಕಾರಣ. ಅವರ ಹಿಂದೆ ಹಾಕ್ಕೊಟ್ಟಂಥ ದಾರಿನಲ್ಲಿ ಇವತ್ತು ನಾವು ಆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಿದ್ವಿ. ಅದು ಯಾವಾಗಲೂ ಕೂಡ ಸ್ತುತ್ಯಾರ್ಹ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಶ್ರೀ ಗುರು. ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಪೋಷಕರು ಸೇರಿದಂತೆ ಹಲವಾರು ಅತಿಥಿಗಳು ಪಾಲ್ಗೊಂಡು ಚಿನ್ನರನ್ನು ಅಭಿನಂದಿಸಿದರು. ಮಕ್ಕಳಿಗೆಲ್ಲ ಒಂಥರ ಡಿಫ್ರೆನ್ಸ್ ಅನ್ನಿಸ್ತೈತಿ, ಎಂಟರ್ಟೈನ್ಮೆಂಟ್ ಅನ್ನಿಸ್ತೈತೆ. ಎಲ್ಲ ಮಕ್ಕಳು ಖುಷಿಯಿಂದ ವ್ಯಾಪಾರ ಮಾಡ್ಲಿಕ್ಕತ್ತಾರಿ, ಎಲ್ಲರಿಗೂ ಚಲೋ ಅನ್ನಿಸ್ತೈತೆ. ಪೇರೆಂಟ್ಸ್ಗೂ ಭಾಳ ಖುಷಿ ಅನ್ನಿಸ್ತೈತಿ, ನಮ್ಮ ಮಕ್ಕಳಿಗೆ ಹಿಂಗೆಲ್ಲ ಮಾಡ್ತಾರಲ್ಲ ಅಂಥೇಳಿ ಖುಷಿ ಅನ್ನಿಸ್ತೈತೆ. ಬಿಜಿಎಸ್ ಸ್ಕೂಲ್ ಒಳಗೆ ಒಂದು ಸಂತೆ ಅಂಥೇಳಿ ಆಯೋಜನೆ ಮಾಡ್ಯಾರ. ಸೊ ಎಲ್ಲ ಹುಡುಗರಿಗೂ ಇದೊಂದು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಟೈಪ್ ಇರ್ತೈತಿ. ಎಲ್ಲ ಹುಡುಗರು ತಮ್ಗೇನು ಬೇಕಲ್ಲ ಅದನ್ನೆಲ್ಲ ತಂದು ಅವ್ರು ಸೆಲ್ ಮಾಡತ್ತಾರ ಇಲ್ಲೇ. ಸೊ ಒಂದು ಚಲೋ ವಾತಾವರಣ ಟೈಪ್ ಐತಿ. ಸೊ ನೈಸ್, ದೇ ಆರ್ ಡೂಯಿಂಗ್ ಗುಡ್ ಜಾಬ್.
ಆ್ಯಂಡ್ ನನ್ನ ತಮ್ಮ ಇಲ್ಲಿ ಸ್ಟಡಿ ಮಾಡತ್ತನ್ ಸ್ಕೂಲ್ ಒಳಗೆ. ಸೊ ಅವನು ಸ್ವಲ್ಪ ಶಾಪ್ಸ್ ಎಲ್ಲ ತಗೊಂಡ್ ಬಂದಾನ. ಸೊ ರೈಟ್ ಕ್ಲಿಕ್ ನ್ಯೂಸ್ ಧಾರವಾಡ.